ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜಯ ಭೀಮ್, ಜಯ ಭೀಮ್, ಜಯ ಜಯ ಭೀಮ್. ನೋಡಿ ಸರ್, ತಮ್ಗೆಲ್ಲ ಗೊತ್ತೇ ಇದ್ದಂಗೆ 2014 ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಕೇಂದ್ರದ ಮಂತ್ರಿ ಅನಂತಕುಮಾರ್ ಹೆಗಡೆ ಅವರು ಮಂತ್ರಿಯಾಗಿದ್ರು. ಅವ್ರು ನೇರವಾಗಿ ಹೇಳಿದ್ರು, ನಾವು ಬಿಜೆಪಿ ಅಧಿಕಾರಕ್ಕೆ ಬಂದಿರೋದೇ ನಾವು ಸಂವಿಧಾನ ಬದಲಾವಣೆ ಮಾಡಕ್ಕಂತ ಹೇಳಿರೋದು ತಮ್ಗೆಲ್ಲ ಗೊತ್ತೇ ಇದೆ. ಇವತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಇಲ್ಲಿ ಕೂರಕ್ ಆಗ್ತಾ ಇಲ್ಲ, ನಾವು ಇಲ್ಲಿ ನಿಲ್ಲಕ್ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಸಂವಿಧಾನಕ್ಕೋಸ್ಕರ ನೀವು ಇಲ್ಲಿ ಕೂತಿದ್ದೀರಾ, ನಾವೆಲ್ಲ ಇಲ್ಲಿ ಕೂತಿರೋದು. ಹಾಗಾಗಿ ಜೋರಾಗಿ ಧ್ವನಿಯಲ್ಲಿ ಜಯ ಭೀಮ್ ನನ್ನ ಜೊತೆ ಹೇಳ್ಬೇಕು. ಜಯ ಭೀಮ್, ಜಯ ಭೀಮ್, ಜಯ ಜಯ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ನಾಯಕರು, ಕೆಪಿಸಿಸಿ ಅಧ್ಯಕ್ಷ ಆದಂತ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರೇ, ನಮ್ಮ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ಯಾರ ಹೆಸರು ನಾವು ತಗೊಂಡ್ಬಾರ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಯಾರ ಹೆಸರು ತಗೊಳ್ಳೋದು ದಯಮಾಡಿ ತಪ್ಪಕ್ಕೆ ತಾವು ಯಾರು ಭಾವಿಸ್ಬಾರ್ದು. ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಪಕ್ಷದ ಮುಖಂಡರು, ಇಲ್ಲಿದ್ದಂತ ಆತ್ಮೀಯರೆ, ಮಾಧ್ಯಮ ಸ್ನೇಹಿತರೆ, ತಮ್ಮೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಸಭೆಯನ್ನು ನಡ್ಕೊಂಡಿರೋ ತಮ್ಗೆಲ್ಲ ಗೊತ್ತಿರೋದು. ಈಗ ಬಿಡದಿ ಮುಗಿಸಿ ನಿನ್ನೆ ರಾಮನಗರ ಮುಗಿಸ್ಕೊಂಡು ಇವತ್ತು ಚನ್ನಪಟ್ಟಣಕ್ಕೆ ಬಂದಿದ್ದೀವಿ. ಕಾರಣ ಅಂದರೆ ಏನಿವತ್ತು ಬಿ ಜೆ ಪಿ ಜೆ ಡಿ ಎಸ್ ಅವರು ಇವತ್ತು ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ, ಆ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡೋಕ್ಕೆ, ಸತ್ಯನ ಹೇಳೋಕ್ಕೆ ತಮ್ಮ ಮುಂದೆ ನಾವು ಬಂದಿರೋದು. ಈಗ ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿರೋದ ವಿಚಾರ, ಯಾವ ಕಾರಣಕ್ಕೆ ಅವರು ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ ಅಂದರೆ ಬೇರೆ ಅವ್ರಿಗೆ ಯಾವುದು ಇಶ್ಯೂ ಇಲ್ಲ, ಈ ಸರ್ಕಾರ ಒಳ್ಳೆ ಸರ್ಕಾರ ಕೊಡ್ತಾ ಇದೆ, ಬಡವರ ಪರ ಕಾರ್ಯಕ್ರಮ ಕೊಡ್ತಾ ಇದೆ ಅಂತ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಮಗೆಲ್ಲ ಗೊತ್ತಿದ್ದಂಗೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಭಾಳಷ್ಟು ನಿರೀಕ್ಷೆ ಇಟ್ಟಿದ್ದೀವಿ, 18-20 ಸೀಟ್ ಗೆಲ್ತೀವಿ ಅಂತ ನಾವು ನಿರೀಕ್ಷೆನ ಇಟ್ಕೊಂಡಿದ್ವಿ. ನಿರೀಕ್ಷೆಗೆ ತಕ್ಕಂಗೆ ನಮ್ಮ ಮತನ ಬಂದಿಲ್ಲ, ಬರೇ ನಾವು ಒಂದಿದ್ದು 9 ಗೆಲ್ಲಕ್ಕೆ ಸಾಧ್ಯ ಆಯಿತು. 2019 ನಾವೇನು ಮತನ ತಗೊಂಡಿದ್ದೀವಿ, ಈ 2024 ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ 10-12% ಮತನ ಜಾಸ್ತಿ, ಪರ್ಸೆಂಟೇಜ್ ಜಾಸ್ತಿ ತಗೊಂಡಿದ್ದೀವಿ, ಸಂಖ್ಯೆ ಕಡಿಮೆ ಆಗಿರ್ಬೋದು. ಅದಾದಮೇಲೆ ಭಾಳ ಜನ ಬಂದು ಇಡೀ ರಾಜ್ಯದಿಂದ ಮನೆಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಬಂದು, ಸರ್ ನಾವು ಗ್ಯಾರಂಟಿಗಳು ಕೊಟ್ಟಿದ್ದು ಅದು ಉಪಯೋಗ ಆಗಿಲ್ಲ, ಜನ ಮತ ಕೊಟ್ಟಿಲ್ಲ, ದಯಮಾಡಿ ಗ್ಯಾರಂಟಿಯನ್ನು ತೆಗೀರಿ, ರದ್ದು ಮಾಡಿ ಅಂತ ಹೇಳಿದ್ರು. ಮನೆಯ ಉಪಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಒಂದೇ ಮಾತು ಹೇಳಿದ್ರು, ನಾವು ಗ್ಯಾರಂಟಿ ಕೊಟ್ಟಿರೋದು ರಾಜಕೀಯ ಲಾಭಕ್ಕೋಸ್ಕರ ಇಲ್ಲ, ಬಡವ್ರಿಗೆ ಒಳ್ಳೇದಾಗಿ ಹಿನ್ನೆಲೆಯಲ್ಲಿ ಕೊಟ್ಟಿರೋದು, ನಾವಿರೋವರೆಗೂ ಯಾವ ಕಾರಣಕ್ಕೂ ಈ ಗ್ಯಾರಂಟಿಗಳು ತೆಗೆಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ತಾವೆಲ್ಲ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ. ಅದಾದಮೇಲೆ ಚುನಾವಣೆ ಟೈಮಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು 5 ಘೋಷಣೆ ಮಾಡಿದ್ವಿ. ಆ 5 ಘೋಷಣೆ ಮಾಡಿದಾದ್ಮೇಲೆ ರಾಜ್ಯದ ಜನ ನಂಬಿ ನಮ್ಮ 136 ಸೀಟ್ನ ಗೆಲ್ಸ್ಕೊಟ್ರು. ಗೆದ್ದಾದ್ಮೇಲೆ ವಿರೋಧ ಪಕ್ಷದವ್ರು ಏನಂದ್ರು, ಈ ಗ್ಯಾರಂಟಿಯನ್ನು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಯನ್ನು ಲಾಗು ಮಾಡಿದ್ರೆ ಕನಿಷ್ಠ 55-60 ಕೋಟಿ ಆಗ್ತದೆ, ಇದು ಬರೀ ರಾಜಕೀಯ ಭಾಷಣ ಮಾಡಿರೋದು, ಇವರು ಈ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲಾದ್ರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ 5 ನಾವು ಲಾಗಿ ಮಾಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಅದ್ರ ಜೊತೆಯಲ್ಲಿ 6 ಗ್ಯಾರಂಟಿ ಅಂತ ಎಂದೂ ನಾವು ಘೋಷಣೆ ಮಾಡಿರಲಿಲ್ಲ. ನಾವೆಲ್ಲ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಬೇರೆ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂತ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾವು ಚುನಾವಣೆ ಟೈಮಲ್ಲಿ 6 ಕೊಡ್ತೀವಿ ಅಂತ ಯಾವುದು ನಾವು ಘೋಷಣೆ ಮಾಡಿರಲಿಲ್ಲ. ತಮಗೆಲ್ಲ ಗೊತ್ತೇ ಇದ್ದಂಗೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 2015-16-17-18 ಮನೆಗಳು ಸ್ಯಾಂಕ್ಷನ್ ಆಗಿರೋದು, ಸ್ಲಮ್ ಬೋರ್ಡಲ್ಲಿ 180,253 ಮನೆ ಸ್ಲಮ್ ಬೋರ್ಡ್ ಸ್ಯಾಂಕ್ಷನ್ ಆಗಿತ್ತು. ಅದೇ ಥರ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮ್ ಅಂತ ಹೇಳ್ಬಿಟ್ಟು 53,000 ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಆಮೇಲೆ ಯಡಿಯೂರಪ್ಪ ಬಿಜೆಪಿ ಸರ್ಕಾರ 4 ಬಿಜೆಪಿ ಸರ್ಕಾರದವರು, ಅವರ ಅವಧಿಯಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಕ್ಕಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಕೊಡ್ತಾವ್ರೆ. ನಮ್ಮ ರಾಜ್ಯ ಸರ್ಕಾರದಿಂದ ಜನರಲ್ಗೆ 120,000, ಎಸ್ ಸಿ ಎಸ್ ಟಿಗೆ 2 ಕೊಡ್ತಾ ಇದೆ ಅಂದರೆ ಆವರೇಜ್ ತಗೊಂಡ್ರೆ 1.5 ಆಗ್ತದೆ. 1.5 ಕೇಂದ್ರ ಸರ್ಕಾರದು, ರಾಜ್ಯ ಸರ್ಕಾರದ 1.5 ಸೇರಿದ್ರೆ 3 ಆಗ್ತದೆ. 7.5 3 ಹೋದ್ರೆ 4.5 ಉಳಿತಾರೆ. 4.5 ಬಡವ್ರು ಹೆಂಗೆ ಕೊಡೋಕ್ಕೆ ಸಾಧ್ಯ? ಅದು 7.5 ಕಾಸ್ಟ್ ಏನಕ್ಕೆ ಜಾಸ್ತಿ ಆಗ್ತಾ ಇದೆ? ಕೇಂದ್ರ ಸರ್ಕಾರ ಅವ್ರು ಬಿಜೆಪಿ ಏನು ಮಾಡ್ತಾರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಕೊಡ್ತಾವ್ರ ಮುಂದೆಯಿಂದ. ಹಿಂದೆಯಿಂದ 18% ಜಿ ಎಸ್ ಟಿ ಆಗ್ಬಿಟ್ಟು 138,000 ಬಡವ್ರ ಬಾಯಿಂದ ಕಿತ್ಕೊಂತವ್ರೆ. ಆ ಕಾರಣಕ್ಕೆ 7.5 ಕಾಸ್ಟ್ ಆಗ್ತಾ ಇದೆ.
ಆ ಕಾರಣಕ್ಕೆ ಬೆನಿಫಿಷರಿ ಟೋಟಲ್ 10 ವರ್ಷದಲ್ಲಿ ಬೆನಿಫಿಷರಿ ಕೊಡಬೇಕಾಗಿತ್ತು. ಪೇಮೆಂಟ್ಗಳು 7,400 ಕೋಟಿ ಸ್ಲಮ್ ಬೋರ್ಡ್ಗೆ, ರಾಜೀವ್ ಗಾಂಧಿಗೆ 2,100 ಕೋಟಿ, ಒಟ್ಟಾಗಿ 9,500 ಬೆನಿಫಿಷರಿ ಕೊಡಬೇಕಾಗಿದ್ದು. ಟೋಟಲ್ ಬೆನಿಫಿಷರಿ ಎಷ್ಟು ಕೊಟ್ಟವ್ರು ಹೇಳಿ? 10 ವರ್ಷದಲ್ಲಿ ಬರೇ 310 ಕೋಟಿ ಕೊಟ್ಟಿದ್ದಾರೆ. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ, ಆದ್ಮೇಲೆ ಯಾರೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಬಡವ್ರು ಎಲ್ಲಿಂದ 1.5 ಲಕ್ಷ ಎಲ್ಲಿಂದ ಕೊಡಕ್ಕೆ ಸಾಧ್ಯ? ನನ್ನ ಜವಾಬ್ದಾರಿ ಕೊಟ್ಟಾದ್ಮೇಲೆ, ನನ್ನ ಮಂತ್ರಿ ಮಾತಾದ್ಮೇಲೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ, ನಾನು 4-5 ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು ಮನೆ ಉಪಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗೆ ಹೆಂಗೋಪ ಹೋಗಿ ಕೇಳೋದು. ಆಲ್ರೆಡಿ ನಾವು ಗ್ಯಾರಂಟಿಗಳು 55-60,000 ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ. ಈ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ 9,500 ಕೋಟಿ ಬೇಕಾಗ್ತದೆ. ನಾನು ಕೇಳಿದ್ರೆ ಏನು ಬಯಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿರ್ತಾವ, ಉಪಮುಖ್ಯಮಂತ್ರಿಗಳಿರ್ತಾವ, ಒಂದು ಮೀಟಿಂಗ್ ಕರೆಸಿ ಹೇಳಿದೆ ನಾವು. ನೋಡಿ ಸರ್, ನಿಮ್ಮ ಕಾಲದ ನಮ್ಮ ಕಾಲದಲ್ಲಿ ಹಿಂದಿನ ಸರ್ಕಾರದಲ್ಲಿ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, BJP ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಜನ ಬೀದಿದಲ್ಲಿದ್ದಾರೆ. ದಯಮಾಡಿ ಅವ್ರ ಬೆನಿಫಿಷರಿ ಪೇಮೆಂಟ್ 4,50,000 ಕೊಡೋಕ್ಕೆ ಸಾಧ್ಯ ಆಗಲ್ಲ. ಜನ ಬೀದಿಯಲ್ಲಿದ್ದಾರೆ. ಇವನ್ನ ಮನೆಗಳು ಕಟ್ಕೊಟ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಮನೆಯ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಗಮನಕ್ಕೆ ತಂದಾದ್ಮೇಲೆ 2-3 ಮೀಟಿಂಗ್ ಮಾಡಿಬಿಟ್ಟು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ, ಇಲ್ಲ ಈ ಬಡವ್ರು ಬೀದಿದಲ್ಲಿದ್ದಾರೆ, ಇವ್ರ ಮನೆಗಳು ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಸರ್ಕಾರ ವತಿಯಿಂದ ದುಡ್ಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿ ಜನವರಿಯಲ್ಲಿ 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ನಾವು ಫೆಬ್ರವರಿಯಲ್ಲಿ 36,780 ಮನೆಗಳು ಕೊಟ್ಟಿವಿ. ಏನಿಗೆ BJP ಅವರು ಕೊಡಕ್ಕೆ ಸಾಧ್ಯ ಆಗಲಿಲ್ಲ? ಅವ್ರ ಬಡವ್ರ ಬಗ್ಗೆ ಕಾಲೇಜು ಇಲ್ವಾ? ಅವ್ರ ಬಡವ್ರ ಬಗ್ಗೆ ಕಾಲೇಜು ಇಲ್ವಾ? ಸರ್, ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಮಾತಾಡ್ತಾರಿಲ್ಲ, ಕುಮಾರಸ್ವಾಮಿ ಅವರಿಗೆ ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ. 1.5 ವರ್ಷ ಮುಖ್ಯಮಂತ್ರಿ ಆಗಿರಲಿಲ್ಲ. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ, ಬರೇ ಕಾಂಗ್ರೆಸ್ ಪಕ್ಷಕರ ಬಡವ್ರ ಬಗ್ಗೆ ಕಾಲೇಜ್ ಇರೋದು. ತಾವೆಲ್ಲ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದೇ ಕುಮಾರಸ್ವಾಮಿ ಅವ್ರು ಮಾತಾಡ್ತಾರೆ, ನಮ್ಮ ರಾಮನಗರ ಜಿಲ್ಲೆಗೆ ನಾನು ಏನೋ ಗಂಟೆ ಇದು ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರೇ, ನನ್ನ ಇಲಾಖೆ ಮಾತಾಡ್ತೀನಿ, ಬೇರೆ ಬೇಡ, ಬೇರೆ ಏನಾಗಿದೆ ಅಂತ. ನನ್ನ ಇಲಾಖೆದಲ್ಲಿ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಕುಮಾರಸ್ವಾಮಿ ಅವ್ರನ್ನ. ನಿಮ್ಮ ರಾಮನಗರ ಜಿಲ್ಲೆಯಲ್ಲಿ ನೀವು ನಿಮ್ಮ ಅವಧಿಯಲ್ಲಿ ನೀವು ಮುಖ್ಯಮಂತ್ರಿ ಇರುವಾಗ ಎಷ್ಟು ಮನೆಗಳು ಸ್ಯಾಂಕ್ಷನ್ ಮಾಡಿದ್ರ ಅಂತ ಜನಗಳಿಗೆ ನಾಳೆ ಬಂದು ಹೇಳಬೇಕಾಗ್ತದೆ. ಇಲ್ಲಿ ಎಷ್ಟು ಮನೆ ಸ್ಯಾಂಕ್ಷನ್ ಮಾಡಿದಿರ? ನಮ್ಮ ಸರ್ಕಾರ ಇರುವಾಗ, ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹಿಂದಿನ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2017 3,500,411 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದೀವಿ. ಕುಮಾರಸ್ವಾಮಿ ಅವರೇ, ನೀವೆಷ್ಟು ಮಾಡಿದ್ದೀರಾ? ಸ್ವಾಮಿ, ನೀವೆಷ್ಟು ಮಾಡಿದ್ದೀರಾ? ನಿಮ್ಮ ಅವಧಿಯಲ್ಲಿ ಬರೇ 630 ಮನೆ ಜಿಲ್ಲೆಗೆ ಸ್ಯಾಂಕ್ಷನ್ ಮಾಡಿರೋದು, ಇಡೀ ಜಿಲ್ಲೆಗೆ. ಈ ಕುಮಾರಸ್ವಾಮಿಗೆ ನಾನು ಓಪನ್ ಸವಾಲ್, ಇದ್ರಲ್ಲಿ ಸುಳ್ಳಾದ್ರೆ ಅವ್ರು ಏನಿದ್ದೆ ಅಂತ ಹೇಳ್ತೀನಿ ಕುಮಾರಸ್ವಾಮಿ ಅವ್ರನ್ನ. ಏನಿಗೆ ಸ್ವಾಮಿ, ರಾಮನಗರ ಜಿಲ್ಲೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ವೋ? ಏನೇನು ರಾಮನಗರ ಜಿಲ್ಲೆಯಿಂದ ತಾವು ಬೆಳೆದಿರೋದು? 330 ಮನೆಗಳು ಕೊಟ್ಟಿದ್ದೀರಾ? ಎಷ್ಟು ಮನೆಗಳು? 330 ಮನೆ. ಇದೇ ನಮ್ಮ ಸರ್ಕಾರದಲ್ಲಿ ಚನ್ನಪಟ್ಟಣದ ವಿಚಾರ ಹೇಳ್ತೀನಿ ನಾನು. ಚನ್ನಪಟ್ಟಣದಲ್ಲಿ MLA ಆಗಿದ್ದಾರೆ ಕುಮಾರಸ್ವಾಮಿ ಅವರು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ, ಹಿಂದಿನ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2018 6,862 ಮನೆಗಳು ಕೊಟ್ಟಿದ್ದೀವಿ ಕಾಂಗ್ರೆಸ್ ಸರ್ಕಾರದಲ್ಲಿ. ತಾವು ಮುಖ್ಯಮಂತ್ರಿ ಆಗಿದ್ರಿ. ಸಮ್ಮಿಶ್ರ ಸರ್ಕಾರದಲ್ಲಿ ಬರೇ 37 ಸೀಟ್ ಗೆದ್ದಿದ್ದು. ಏನೇಳಿ? ಬರೇ 37 ಸೀಟ್ ಗೆದ್ದು ನಾವು BJP ಬರೋದು ಬೇಡ ಅಂತ ಹೇಳ್ಬಿಟ್ಟು ಇವರೆಲ್ಲ ಮ್ಯಾಚ್ ಫಿಕ್ಸಿಂತಾನೆ ಕುಮಾರಸ್ವಾಮಿ. ಆವತ್ತಿಂದ ಹೇಳ್ತಾ ಇದ್ದೆ ನಾನು, ಕುಮಾರಸ್ವಾಮಿಗೆ ದಯಮಾಡಿ ನಂಬೇಡಿ. ಕುಮಾರಸ್ವಾಮಿಗೆ ಬಹಳ ಹತ್ರದಲ್ಲಿ ನೋಡಿದ್ದೀನಿ ನಾನು. 24 ಗಂಟೆಯಲ್ಲಿ 16 ಗಂಟೆ ಜೊತೆ ಇರೋನು. ಎಲ್ಲ ವಿದ್ಯಾಗಳು ಕುಮಾರಸ್ವಾಮಿ ನೋಡ್ಕೊಂಡೆ, ಒಂದು ನೋಡಿರ್ಲಿಲ್ಲ ಅವರು. ಅವ್ನ ಪ್ಯಾಂಟಲ್ಲಿ ಕಾಕಿ ಚಡ್ಡಿ ಇರೋದು ನೋಡಿಲ್ಲ ಅಂತ ಬಹಳ ಸತಿ ಹೇಳಿದೆ. ಅವ್ರು ಸಾಬೀತುಪಡಿಸಿದ್ದಾರೆ ಇವತ್ತು BJP ಅವ್ರ ಜೊತೆ ಸೇರ್ಕೊಂಡು. ನಾನು ಹೇಳಿದ್ದೆ ರಮಲಿಗೆ ಬಿಡಿ ಸಾಹೇಬ್ರೆ, ಬಹಳ ಸತಿ ಜನ ನನ್ನ ನಂಬ್ತಾ ಇರಲಿಲ್ಲ. ಏ, ಇವ್ನು ಪಕ್ಷ ಬಿಟ್ಟು ಹೋಗೋಣ, ಹಂಗಾಗಿ ಹೇಳ್ತಾನಪ್ಪ ಇವನು, ಇವನು ಹಂಗಾಗಿ ಕುಮಾರಸ್ವಾಮಿ ಬಗ್ಗೆ ಹೇಳ್ತಾವನೆ. ಆವತ್ತು ಹೇಳಿದೆ ನಾನು, ಕುಮಾರಸ್ವಾಮಿಗೆ ನಂಬಡಿ, ಎಲ್ಲ ವಿದ್ಯಾಗಳು ಕುಮಾರಸ್ವಾಮಿ ನೋಡ್ಬಿಟ್ಟಿದ್ದೀನಿ ನಾನು. ಒಂದು ವಿದ್ಯಾ ನೋಡಿಲ್ಲ, ಆ ಪ್ಯಾಂಟಲ್ಲಿ ಕಾಕಿ ಚಡ್ಡಿ ಇದೆ ಅಂತ. ಇವತ್ತು ಗಟ್ಟಿ ಕಾಕಿ ಚಡ್ಡಿ BJPಯಲ್ಲಿ ಹೇಳಾಕೊಂಡಿದ್ದಾರೆ ಅಂದ್ರೆ ಕುಮಾರಸ್ವಾಮಿ ಅವರೇ. ಈಗ BJPಯಿಂದ ಜಾಸ್ತಿ ಅವರಾಗಿದ್ದಾರೆ, BJPಯಿಂದ ಜಾಸ್ತಿ ಆಗಿದ್ದಾರೆ. ಏನಿದೆ ಸ್ವಾಮಿ, ನೀವು ಮನೆಗಳು ಸಂಖ್ಯೆ ಮಾಡಿಲ್ಲ? ನಿಮ್ಮ ಅವಧಿಯಲ್ಲಿ ನೀವು ಮುಖ್ಯಮಂತ್ರಿ ಇರುವಾಗ ದೇವ್ರು ನಿಮ್ಗೆ ಅವಕಾಶ ಕೊಟ್ಟಿದ್ದ. ಚನ್ನಪಟ್ಟಣ ಜಿಲ್ಲೆಯಿಂದಲೇ ತಾವು ಗೆದ್ದಿದ್ದು, ಈ ಕ್ಷೇತ್ರದಿಂದ ತಾವು ಗೆದ್ದಿದ್ದು, ಅಟ್ಲೀಸ್ಟ್ ಕ್ಷೇತ್ರಕ್ಕೆ ಮಾಡಬೇಕಾಗಿತ್ತು. ಬರೇ ನಿಮ್ಮ ಅವಧಿಯಲ್ಲಿ 368 ಮನೆಗಳು ಕೊಟ್ಟಿದ್ದೀರಾ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 Kannada ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.